नमस्ते, नवा युवा गेळेयरे, ಬದುಕುವುದನ್ನು ಕಲಿಯೋಣ. ಸಾವಿನ ಭಯ ಸತ್ತ ಮೇಲೆ ಮಾತ್ರ ಬದುಕಲು ಸಾಧ್ಯ ಎನ್ನುವ ರಹಸ್ಯ ತಿಳಿಯೋಣ. ಸಾವಿನ ಭಯ ಸತ್ತಾಗ ಬದುಕಿನಲ್ಲಿ ರುಚಿ ರುಚಿ ಇರುತ್ತೆ. ಆ ಸಾವಿನ ಭಯ ಅನ್ಯಾಯದ ವಿರುದ್ಧ ಹೋರಾಡದ ಹಾಗೆ ಮಾಡುತ್ತೆ. ಈ ಸಾವಿನ ಭಯ ಬಿಟ್ಟವರು ಮಾತ್ರ ಈ ಜಗತ್ತಿನಲ್ಲಿ ಸುಖಿಸಬಹುದು. ಸುಖದ ಗುಟ್ಟೇನು ಎಂದು ಕೇಳುವವರಿಗೆ ಉತ್ತರ, ಸಾವಿನ ಭಯ ಗೆಲ್ಲುವುದು. ಇನ್ನೂ ಕೆಲವರು ಸುಖವನ್ನ ಸೊಳ್ಳೆಗಳ ಹಾಗೆ ಅನುಭವಿಸುತ್ತಿದ್ದಾರೆ. ಅವರಿಗೆ ಸಾವಿನ ಭಯ ಇರುತ್ತೆ, ಆದರೆ ಇನ್ನೊಬ್ಬರ ಸಾವಿನ ಭಯವನ್ನು ತುಳಿದು ಬದುಕುತ್ತಿರುತ್ತಾರೆ. ಅಂತಹವರೇ ಕೆಲವರು. ಅವರ ವಿರುದ್ಧ ನಾವು ಧ್ವನಿ ಎತ್ತಬೇಕಿದೆ. ಸಾವಿನ ಭಯದ ಮೇಲೆ ತುಳಿದು ಪರಿಸರವನ್ನು ಹಾಳು ಮಾಡಿ ಪ್ರಾಣಿಗಳನ್ನು ಹಿಂಸಿಸಿ ಯಾವುದರಿಂದ ಈ ಜಗತ್ತು ನಿಂತಿದೆಯೋ ಆ ಮೂಲಕ್ಕೆ ಒಡೆಯುತ್ತಿದ್ದಾರೆ. ಅವರ ಅನ್ನೋ ಅವರನ್ನು ತುಳಿಯಬೇಕಂದ್ರೆ ನಾವು ಸಾವನ್ನು ಗೆದ್ದಿರಬೇಕು. ಯುವ ಗೆಳೆಯರೇ, ಬಾರಿ ಬಾರಿ ನಾನು ಯುವ ಗೆಳೆಯರೇ, ನಮಸ್ತೆ ಗೆಳೆಯರೇ ಅಂತ ಹೇಳುತ್ತಿದ್ದ ಅಹೋರಾತ್ರ ಇವತ್ತು ಯುವ ಗೆಳೆಯರೇ ಅಂತಿದ್ದಾನೆ. ನೀವು ಮಾತ್ರ ನಮ್ಮ ಕರ್ನಾಟಕವನ್ನು ಬದಲಿಸಲು ಸಾಧ್ಯ. ಏಯ್ ರೇಣುಕಾಚಾರ್ಯ, ಮರ ಕಡಿಬೇಡ. ನಿಮ್ಮ ಏರಿಯಾದಲ್ಲಿ ಕೇಳಿದ್ರೆ ಲೈನ್ಗೆ ಬರಲಿಲ್ಲ. ಆ ಪುಟ್ಟ ಪುಟ್ಟ 5 ವರ್ಷದ ಮರಗಳು ಏನು ಮಾಡಿದ್ವೋ ನಿನಗೆ? ಲೈಟುಗಳು ಬಿಡಬೇಕು ಅಂತ ಸಜೀವ ವೃಕ್ಷಗಳನ್ನು ಅಹೋರಾತ್ರನಿಗೆ ನೀನು ಉತ್ತರಿಸಿರ್ಬೋದು, ಉತ್ತರಿಸದೇ ಇರ್ಬೋದು, ದೇವರಿಗೆ ಉತ್ತರಿಸುವ ಹಾಗಾಯ್ತಲ್ಲ. ಮೊದಲೊಂದು ನಿನಗೆ ನ್ಯಾಷನಲ್ ಫ್ಲಾಗ್ ವಿಚಾರದಲ್ಲಿ ವಾರ್ನಿಂಗ್ ಕೊಟ್ಟಿದ್ದ ಅಹೋರಾತ್ರ. ನಿಮ್ಮೂರಲ್ಲೇ ಬಂದು ದಾವಣಗೆರೆಯಲ್ಲೇ ನಿನ್ನ ಎದುರುಗಡೆ ನಿಲ್ಲಿಸಿ ನಿನ್ನ ಕಾರಿಗೆ ಹಾಕಿದ್ದ ಹರಿದು ಹೋದ ಭಾರತಾಂಬೆಯ ಧ್ವಜವನ್ನು ಸರಿಪಡಿಸಿ ತೋರಿಸಿದ್ದ. ಆದರೆ ನೀನು ಸುಧಾರಿಸಲಿಲ್ಲ. ಅಹೋರಾತ್ರ ಮತ್ತು ಯುವಕರು ಫೋನ್ ಮಾಡಿ ಮರ ರಕ್ಷಿಸು ಅಂದರೆ ನಿನ್ನ ಚೀಲಗಳನ್ನು ಬಿಟ್ಟು ವಿಚಿತ್ರ ಚಿತ್ರ ವಿಚಿತ್ರವಾಗಿ ಮಾತನಾಡಲು ಅನುವು ಮಾಡಿಕೊಟ್ಟೆ. ಇದು ತಪ್ಪು, ದೇವರು ತೋರಿಸ್ಬಿಟ್ರಲ್ಲ ನಿನಗೆ. ಅದೇ ದಿನ ಪಾರ್ಲಿಮೆಂಟಲ್ಲಿ ನೀನು ನಿನ್ನಂಥ ಅವನೇ ಇಷ್ಟು ಇನ್ಸೆಕ್ಯೂರಿಟಿ ಆದರೆ ಸಾಮಾನ್ಯ ಜನ ಹೇಗಿದ್ದಾರೆ? ಅದೇ ದಿನ ಪಾರ್ಲಿಮೆಂಟಲ್ಲಿ ನೀನು ಮಗುವಿಗೆ ಯಾವುದೋ ಮೆಡಿಕಲ್ಲೋ ಇಂಜಿನಿಯರಿಂಗೋ ಸೀಟ್ಗೋಸ್ಕರನೋ ಅಥವಾ ಪದವಿಗೋಸ್ಕರನೋ IAS ಪದವಿಗೋಸ್ಕರನೋ ಜಾತಿ ಸರ್ಟಿಫಿಕೇಟ್ ಮಾಡಿಸಿದೀಯಾ? ಮಗಳಿಗೆ ಸಿಕ್ಕಾಕೊಂಡ್ಯಾ? ಅದೇ ಒಬ್ಬ ಸಾಮಾನ್ಯ ಪ್ರಜೆ ಮಾಡಿದರೆ ಜೈಲು ಶಿಕ್ಷೆ ಆಗುತ್ತಿತ್ತು. ಪೂಜ್ಯನೀಯ ಅಂಬೇಡ್ಕರ್ ಅವರು 2000 ವರ್ಷದಿಂದ ತುಳಿತಕ್ಕೊಳಗಾದ ಸಮಾಜಕ್ಕೆ 10 ವರ್ಷ ಕೊಡಿ ಸಾಕು, ನಾವು ಉದ್ಧಾರ ಆಗ್ತೀವಿ ಅಂತ ಹೇಳಿ ದೊಡ್ಡತನ ತೋರಿಸಿದ್ರು. ಅಹೋರಾತ್ರ ಆಗಿದ್ರೆ 2000 ವರ್ಷ ರಿಸರ್ವೇಷನ್ ಕೇಳ್ತಿದ್ದ. ಆ ಮಹಾನುಭಾವ 10 ವರ್ಷ ಕೇಳಿದ್ದು. ಅಂತಹ ಆಸ್ಪದವನ್ನು ನೀನು ಕಬಳಿಸಲು ಹೋದೆ. ಅದೇ ಸಾಮಾನ್ಯ ವ್ಯಕ್ತಿ ಕದ್ದು ಬಿಟ್ಟು, ಯಾಕೋ ಕದ್ದೆ ಅಂದರೆ ನನ್ನ ತಮ್ಮ ಕದ್ದಿದ್ದು, ಅವನಿಗೆ ನಾನು ಬುದ್ಧಿ ಹೇಳಿದೆ ಕದ್ದಿಬೇಡ ಅಂತ ಹೇಳಿದ್ರೆ ನೀವು ಬಿಡ್ತೀರಿನ? ನಿನ್ನದೇ ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟು ಜನರನ್ನ ಜೈಲಿಗೆ ಹಾಕ್ಸಿರಲ್ಲ ನೀನು? ಆವತ್ತು ನ್ಯಾಷನಲ್ ಫ್ಲ್ಯಾಗ್ ವಿಚಾರದಲ್ಲಿ ಅಹೋರಾತ್ರ
ನನ್ನ ಜಾಗದಲ್ಲಿ ಬೇರೆ ಯಾರಿದ್ರು ನೀನು ಒಳಗಾಕಿಸ್ತಿದ್ದೆ? ಆವತ್ತು ಕೂಡ ನೀನು ಯಾರ ನೀನು ಅಂತ ಕೇಳಿದೆ. ತಪ್ಪು ನೀನು ಮಾಡಿ ನನ್ನ ಯಾರು ಅಂತ ಕೇಳ್ತೀಯನ್ನ ನೀನು? ಯಾರ ನೀನು? ನೀನು ಮಾತ್ರ ಅಸೆಂಬ್ಲಿಯಲ್ಲಿ ನನ್ನ ಅಣ್ಣ ಮಾಡಿದ್ದು ನನ್ನ ಮಗಳ ಸರ್ಟಿಫಿಕೇಟು. ನಾನು ಬುದ್ಧಿ ಹೇಳಿದೆ ಅಣ್ಣನಿಗೆ, ಅವನು ಕೇಳಲಿಲ್ಲ ಅಂತ ಹೇಳಿ ನನ್ನ ಬೇಕಾದರೆ ನೇಣಿಗೆ ಹಾಕ್ಬಿಡಿ ಅಂತ ಹೇಳ್ತಿದ್ದೀಯಲ್ಲ, ಎಂಥ ಮೊಸಳೆ ಕಣ್ಣೀರೋ ಇದು. ಆಹಾ, ನಿನಗೆ ಸೀಟ್ ಕೊಟ್ಟವರು, ನಿನಗೆ ಓಟು ಕೊಟ್ಟವರು, ತಲೆ ತಗ್ಗಿಸ್ಬೇಕಾಗಿ ಬಂದಿದ್ದೆ. ನಿನ್ನೆಯಿಂದ ನಿನ್ನ ಅಭಿಮಾನಿಗಳು ಫೋನ್ ಮಾಡ್ತಾ ಇದ್ದಾರೆ, ಅಭಿಮಾನಿಗಳ ಹೆಸರಲ್ಲಿ. ಪಾಪ ಮಾತಾಡೋಕ್ಕೆ ಬರಲ್ಲ, ಸಿಕ್ಕಾಕ್ಕೋತಾ ಇದ್ದಾರೆ. ಜಾತಿ ಸರ್ಟಿಫಿಕೇಟ್ಗೆ ಹೇಳ ಉತ್ತರ ಅಂತ ಹೇಳಿದ್ರೆ ಅದು ಬಿಡಿ ಸರ್, ಅದು ಪರ್ಸ್ನಲ್ಲು ಅಂತ ಇದ್ದಾರೆ. ಎಷ್ಟು ಅಸಹ್ಯ ಇದು. ರೇಣುಕಾಚಾರ್ಯ ಹೆಸರಿಗಾದರೂ ಗೌರವ ಬೇಡ್ವೇನೋ? ಎಂಥ ಪವಿತ್ರ ಹೆಸರದು. ಯಾಕಪ್ಪ ಇಂಥ ಕೆಲಸ ಮಾಡಿದೆ? ಒಂದು ಹೆಸರಲ್ಲೇ ಇಷ್ಟು ತಪ್ಪು ಮಾಡಿದ್ಯಾ? ಇನ್ನು ನಿನ್ನ ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟೆಲ್ಲ ಮಾಡಿರ್ಬೋದು. ನಿನ್ನ ಅದೃಷ್ಟ ಅಹೋರಾತ್ರನಂತವರು ಪದವಿಗೆ ಬರಲಿಲ್ಲ. ಇಲ್ಲ ಅಂದರೆ ನಿಮ್ಮನ್ನೆಲ್ಲ ಲೈನಾಗಿ ನಿಲ್ಲಿಸಿಬಿಡ್ತಾನೆ, ನೀವು ಮಾಡಿರೋ ತಪ್ಪುಗಳನ್ನೆಲ್ಲ ಎಣಿಸಿಬಿಡ್ತಾನೆ, ಸರ್ಕಾರದ ಬೊಕ್ಕಸ ತುಂಬಿಸಿಬಿಡ್ತಾನೆ. ನಿಮ್ಮ ಅದೃಷ್ಟ, ನಮ್ಗೆ ಯಾರಿಗೂ ಅದರಲ್ಲಿ ಆಸಕ್ತಿ ಇಲ್ಲ. ನಮಗೆ ಪದವಿ ಇಲ್ದಿದ್ರೂ ಬೇಕಾಗಿಲ್ಲ, ನಮಗೆ ರಾಷ್ಟ್ರಭಕ್ತಿ. ಯಾವ ಪಾರ್ಟಿ ಆದರೂ ಬರಲಿ, ಆ ವೃಕ್ಷಗಳನ್ನು ಕಾಪಾಡತಿರ್ತೀವಿ ನಾವು, ಕರ್ನಾಟಕವನ್ನು ಸಸ್ಯ ಶ್ಯಾಮಲ ಮಾಡತಿರ್ತೀವಿ. ಯಾವ ಪಕ್ಷ ಆದರೂ ಬರಲಿ, ಯಾರೇ ಆಗಲಿ ಸಿ ಎಂ, ನಾವು ಬಿಡೋದಿಲ್ಲ. ನಮ್ಮ ಮರದ ತಂಟೆಗೆ, ನಮ್ಮ ಗಿಡದ ತಂಟೆಗೆ, ನಮ್ಮ ಕರ್ನಾಟಕದ ಬಡವರ ತಂಟೆಗೆ ಬಂದರೆ ಬಿಡೋದಿಲ್ಲ. ನಿಮ್ಮ ಸಂವಿಧಾನದಲ್ಲಿ ನಿಮ್ಮ ಕಣ್ಣನ್ನು ಮುಚ್ಚಿಸ್ತೀವಿ ನಾವು. ನಮ್ಮ ಸಂವಿಧಾನ ಅದು, ನಮಗೊಂದೇ ಒಂದು ವೆಪನ್ ನಮ್ಮ ಹತ್ರ ಇರೋದು, ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನ. ಸಾರ್ವಜನಿಕವಾಗಿ ನೀನು ಉತ್ತರ ಕೊಡೋ ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲ. ನೀನು ಜಾತಿ ಸರ್ಟಿಫಿಕೇಟ್ ವಿಚಾರದಲ್ಲಿ ಜೈಲಿಗೆ ಹೋಗದೇ ಇದ್ರೆ ನಮ್ಮ ಅಧಿಕಾರದಲ್ಲಿರೋ ಪಕ್ಷದಲ್ಲೇ ಲೋಪ ಇದೆ. ನಿನ್ನ ಹಾಗೆ ಅವರೆಲ್ಲ ಅಂತ ಬಿಂಬಿಸಬೇಕಾಗತ್ತೆ. ಶಿವಾಜಿ ಮಹಾರಾಜರ ಕಡೆ ಯಾರಾದರೂ ತಪ್ಪು ಮಾಡಿದ್ದಕ್ಕೆ, ಒಂದು ಸಲ ಶಿವಾಜಿ ಮಹಾರಾಜರ ಒಬ್ಬ ದಂಡ ನಾಯಕ ಅಂಬಾರಿ ತಂದು ಶಿವಾಜಿ ಇದು ನಮ್ಮ ಮೇನೆ ತಂದು ಶಿವಾಜಿ ಮಹಾರಾಜರ ಮುಂದೆ ನಿಲ್ಲಿಸಿ ಮೀಸೆ ಮೇಲೆ ಕೈ ಹಾಕ್ತಾನೆ. ಏನು ಅಂದರೆ, ಮೇನೆ ಒಳಗಡೆ ಒಂದು ನಿಧಿ ತಂದಿದ್ದೀನಿ ಅಂತ. ಏನು ಅಂದರೆ, ಒಬ್ಬ ಶತ್ರು ರಾಜನ ಹೆಣ್ಣುಮಗಳು, ಬೇರೆ ಧರ್ಮದ ಹೆಣ್ಣುಮಗಳು, ಅತಿ ಸುಂದರ, ಅತಿ ಸುಂದರ ಅದು ಆ ಎಮ್ಮ ದೇವತೆ. ಎಷ್ಟು ಸುಂದರ ಅಂದರೆ, ಪಾನ್ ಹಾಕಿದ್ರೆ, ಎಲೆ ಅಡಿಕೆ ಹಾಕಿದ್ರೆ ಕತ್ತಲ್ಲಿ ಇಳಿಯೋದು ಕಾಣ್ತಿತ್ತಂತೆ. ಅಷ್ಟು ಟ್ರಾನ್ಸ್ಪರೆಂಟ್ ಆಗಿರುವಂತಹ ಬಿಳಿ ಬಣ್ಣದ ಹೆಣ್ಣುಮಗಳು. ನಿಮಗೆ ಗಿಫ್ಟಾಗಿ ತಂದಿದ್ದೀನಿ ಮಹಾರಾಜರೇ ಅಂದರೆ, ಮಹಾರಾಜರು ಇಮ್ಮಿಡಿಯೇಟ್ಲಿ ಸಿಂಹಾಸನದಿಂದ ಇಳಿದು ಬಂದುಬಿಡ್ತಾರೆ ಕೆಳಗೆ. ಆ ತಾಯಿಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಅಮ್ಮ ನೀನು ನಮ್ಮ ತಾಯಿ, ಕ್ಷಮಿಸ್ಬಿಡು ನಮ್ಮ ಈ ಹುಡುಗನ ತಪ್ಪನ್ನ. ನಿನ್ನ ಮಗನಾಗಿದ್ದಿದ್ರೆ ನಾನೆಷ್ಟು ಸುಂದರನಾಗಿರ್ತಿದ್ದೆ, ನಿನ್ನಂಥ ತಾಯಿ ಬೇಕು ನನಗೆ. ದೇವರು ನೀನು, ಹೆಣ್ಣು ಅಂದರೆ ನನ್ನ ತಾಯಿ, ಪ್ರತಿಯೊಂದು ಹೆಣ್ಣು ನನ್ನ ತಾಯಿಗೆ ಸಮಾನ, ಶತ್ರುವಿನ ಹೆಣ್ಣು ಕೂಡ ತಾಯಿಗೆ ಸಮಾನ ಅಂತ ಹೇಳಿ ಆ ಎಮ್ಮನನ್ನು ಕಪ್ಪ ಕಾಣಿಕೆಗಳೊಂದಿಗೆ, ತುಂಬ ಬಳುವಳಿಗಳೊಂದಿಗೆ, ಬಹುಮಾನದೊಂದಿಗೆ ಕ್ಷೇಮವಾಗಿ ಅವರ ಮನೆಗೆ ಕಳುಹಿಸಿಕೊಡ್ತಾರೆ ಶಿವಾಜಿ ಮಹಾರಾಜನು. ಮತ್ತು ಆ ಹೆಣ್ಣನ್ನು ಹೊತ್ತು ತಂದ ಆ ಕ್ರೂರಿ ದಂಡನಾಯಕನಿಗೆ ಕಾಲೆರಡು ಕೈಯೆರಡು ತೆಗೆಸ್ತಾರೆ. ಶಿವಾಜಿ ಮಹಾರಾಜರ ಕಿಂಚಿತ್ತು ಸ್ವಾಭಿಮಾನ ನಿಮ್ಮಲ್ಲಿದ್ದರೆ ರೇಣುಕಾಚಾರ್ಯ ಮಾಡಿರೋ ಈ ತಪ್ಪಿಗೆ
ಶಿಕ್ಷೆ ಘೋಷಿಸಿರೋ ಆಡಳಿತ ಪಕ್ಷ ನಾಚಿಕೆಗೆಟ್ಟು ಪೂರಾ ಅಸೆಂಬ್ಲಿ ತಲೆ ತಗ್ಗಿಸಿ ನಿಲ್ಲುವಂತೆ ಮಾಡಿದ್ದಾನೆ ಆತ. ಅದನ್ನು ಆತ ಸಮರ್ಥಿಸ್ಕೋತಾ ಇದ್ರೆ ಆತನ ನಾಯಕ ಏಯ್ ಸಮರ್ಥಿಸ್ಕೋಬೇಡ, ನೀನು ತಪ್ಪು ಮಾಡಿದೀಯ ಅಂತ ಹೇಳಬೇಕಾಗಿತ್ತು. ಎಲ್ಲಿ ಹೋಗಿದೆ ನಿಮ್ಮ ಮಾರಲ್ಸ್? ಹೊರಗಡೆ ಗಿಡ ಕಡಿಸ್ತಾ ಇದ್ದಾನೆ, ಒಳಗಡೆ ಸಂವಿಧಾನದ ಶಿಲ್ಪಿಯ ಒಂದು ನೀತಿಗೆ ದೋಖಾ ಮಾಡಿದ್ದಾನೆ. ಇಮ್ಮಿಡಿಯೇಟ್ಲಿ ನೀವು ಆತನನ್ನು ಅರೆಸ್ಟ್ ಮಾಡದೇ ಇದ್ರೆ ಲಾ ಅಂಡ್ ಆರ್ಡರ್ಗೆ ಇದು ಅಪಮಾನ ಆಗುತ್ತೆ. ನೀವು ಈ ಅಹೋರಾತ್ರನ ಆಘಾತವನ್ನು ತಡ್ಕೊಳಕ್ಕಾಗದೆ ಅಹೋರಾತ್ರನನ್ನು ಅರೆಸ್ಟ್ ಮಾಡ್ಬೋದು, ಬೇಕಾದರೆ ಒಳಗಡೆ ನೀವು ಏನು ಬೇಕಾದರೂ ಕೊಟ್ಟು ಅಹೋರಾತ್ರ ಸಾಯೋಂಗು ಮಾಡ್ಬೋದು. ಆದರೆ ಅಹೋರಾತ್ರ ಬದುಕಿರೋವರೆಗೂ, ಸಾವಿಗೆ ಅಂಜದೆ ಬದುಕಿರೋವರೆಗೂ ಅನ್ಯಾಯದ ವಿರುದ್ಧ ನಿಲ್ಲುತ್ತಾನೆ. ಚಿಂತೆ ಮಾಡಬೇಡಿ. ನೀವು ಫೇಸ್ಬುಕ್ ಬಂದ್ ಮಾಡಿಸ್ಬೋದು. ಅಲ್ಲೇ ಅಂಬೇಡ್ಕರ್ ಅವರೇ ಒಂದು ಕಡೆ ಹೇಳ್ತಾರೆ, ಯಾವಾಗ ಶತ್ರು ನಿನಗೆ ತೊಂದರೆ ಕೊಡೋಕೆ ಶುರು ಮಾಡ್ತಾನೋ, ಅಸಭ್ಯ ಬೈಗುಳ ಕೊಡೋಕೆ ಶುರು ಮಾಡ್ತಾನೋ, ಆವಾಗ ನೀನು ಗೆದ್ದೆ. ನಿಮಗೆಲ್ಲ ಚುಚ್ಚಿದೆ. ಸ್ವಾಭಿಮಾನದ ಸಿ ಎಂ ಆಗಿದ್ದರೆ ತನ್ನ ಪಕ್ಷದವನಾದರೂ ಆತ ಮಾಡಿದ್ದನ್ನು ಬಹಿರಂಗವಾಗಿ ಖಂಡಿಸಿ ಇಮ್ಮಿಡಿಯೇಟ್ಲಿ ಅವನನ್ನು ಬಹಿಷ್ಕಾರ ಮಾಡಿ ಅಂತ ಅವರು ಬೇಕಾಗಿಲ್ಲ. ಕ್ಷಮಿಸಲಾರದ ಅಪರಾಧ. ನೀವು ಅವನನ್ನು ಸಪೋರ್ಟ್ ಮಾಡಿದ್ರೆ ಪೂರಾ ಪಕ್ಷ ತಪ್ಪು ಮಾಡ್ದಂಗಾಗತ್ತೆ. ಅವನನ್ನು ಇಳಿಸಿ ರಾಷ್ಟ್ರಧ್ವಜದ್ದು ಮ್ಯಾಟ್ರಲ್ಲೇ ಸೀರಿಯಸ್ ಆಗಿ ತಗೋಬೇಕಾಯಿತು. ನೀವು ಆವಾಗ ಸೀರಿಯಸ್ ಆಗಿ ತಗೊಂಡಿದ್ರೆ ಎಲ್ಲರಿಗೂ ಗೊತ್ತಿದ್ದು ಗೊತ್ತಿಲ್ಲದಂಗೆ ಆ ವಿಡಿಯೋನ ನೋಡಿದ್ರಿ. ಆವಾಗಲೇ ನೀವು ಅವನನ್ನು ಇಳಿಸ್ಬೇಕು. ಆವಾಗ ಇಳಿಸದೆ ಇದ್ದಕ್ಕೆ ಇವತ್ತು ಪಕ್ಷದ ಕತ್ತಿಗೆ ಬಂದಿದೆ. ಈಗಲೂ ನೀವು ಕಾಪಾಡಿದ್ದೀರಿ ಅಂದರೆ ಮುಂದೆ ನಿಮ್ಮ ಪಕ್ಷನೇ ತಲೆ ತಗ್ಸೋಂಗಾಗತ್ತೆ ಇಂಥವರಿಂದ. ಬೇಡ, ಇದು ಒಳ್ಳೇದಲ್ಲ. ಒಬ್ರಿಗಿಂತ ಒಬ್ರು ಇದಾರಲ್ಲಿ, ಏನ ಸಮಾಜ ಬದಲಾಗಿದೆಯೋ? ನೀವು ಏನು ಅಂತ ನಿಮಗೆ ತೋರಿಸ್ಕೊಡೋಂಥ ಸಂದರ್ಭ ಬಂದಿದೆ. ಸಮಯ ಹೋಯಿತು. ಮುಂದಿನ ರಾಜಕಾರಣಿಗಳು ನಿಮ್ಮಗಳ ಥರ ಮೆರೆಯೋಕ್ಕಾಗಲ್ಲ. ಜವಾಬ್ದಾರಿಯುತವಾಗಿ ನಡೀಬೇಕಾಗತ್ತೆ. ಧನ್ಯವಾದ. ಅಹೋರಾತ್ರ.